ಅವರಿಗೆ ಸೋಮನಾಥ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳು. ಅದೇ ರೀತಿಯಾಗಿ ಕೋಟೆ ಬೇಡವನ್ನು ಉಂಡ ವೀರಮಾರ ದೇವರನ್ನು ಮೂಲ ಸನ್ನಿಧಾನದಲ್ಲಿ ಅವರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳು. ಅದೇ ರೀತಿಯಾಗಿ ವಿಶೇಷವಾಗಿ ಗ್ರಾಮಕ್ಕೆ ಒಂದಂತ ದೈವಾಧೀನ ಜಗದ್ಗುರುಂ ಅಂತೇಳಿ ಎಲ್ಲ ರೀತಿಯ ಪ್ರಾರ್ಥನೆ ಸುರಿಗಾಗಿ ಮಾಡುವಂತ ಪ್ರಾರ್ಥನೆಯಲ್ಲಿ ಮುಂದೆ ಆಗುವಂತ ಕರ್ತವ್ಯಗಳು ಒಳ್ಳೆ ರೀತಿಯಾಗಿ ನಡೆಸಿಕೊಳ್ಳಬೇಕಾಗಿ ವಿಶೇಷವಾಗಿ ಯಾವುದೊಂದು ಕಾರ್ಯಕ್ರಮ ಆಗಲಿ ಜಾತ್ರೆ ಮಹೋತ್ಸವ ಆಗುವಂತ ಮುಂಚೆಯಾಗಿ ವಿಶೇಷವಾಗಿ ತೋರಣಾಭಿಮಾನದಿಂದ ಆ ಮಾಗಣ ಬದ್ದರನ್ನೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳುವ ಆಗುವಂತ ಕರ್ತವ್ಯ. ಇವತ್ತಿಂದ ನಾಳೆ ಸಂಜೆ ತನಕ ಆಗುವಂತ ಮಹಾಮಾಯಿ ದೇವಿಯ ವಿಶೇಷವಾಗಿ ಆಗುವಂತ ಗದ್ದಿಗೆ ಪೂಜೆ ಮಹಾಪೂಜೆ ನಾಳೆ ಆಗುವಂತ ಅನ್ನ ಸಂದರ್ಭನೆ ಹಾಗೆ ಇವತ್ತಿನ ರಾತ್ರಿ ಆಗುವಂತ ಗಗ್ಗರ ಸೇವೆ ಒಳ್ಳೆ ರೀತಿಯಾಗಿ ನಡೆಸಿಕೊಳ್ಳುವ ವಿಶೇಷವಾಗಿ ಈಗ ಇಡುವಂತ ತೋರಣ ಮುಹೂರ್ತ ತೋರಣ ಮುಹೂರ್ತದಲ್ಲಿ ವಿಶೇಷವಾಗಿ ಪರಿಪೂರ್ಣವಾಗಿ ಮಹಾಮಾಯಿ ದೇವಿ ಅನುಗ್ರಹ ಮಾಡಿಕೊಟ್ಟು ತೋರಣ ಇಡುವಾಗಲೂ ಬರುವಂತ ಯಾವ ರೀತಿಯ ವಿಷಗಳಿಗೆ ಇದ್ದರೂ ಅದನ್ನೆಲ್ಲ ದೂರ ಮಾಡಿಕೊಟ್ಟು ಅಮೃತ ಗಳಿಗೆಯನ್ನು ಕೊಟ್ಟು ಸನ್ನಿಧಾನದಲ್ಲಿ ಬರುವಂತಹ ಭಕ್ತರಿಗೆ ಪೂರ್ಣವಾಗಿ ಅನುಗ್ರಹ ಕೊಟ್ಟು ಇವತ್ತಿನ ಇವತ್ತ ಸುರಿಗಾಗಿ ಗ್ರಾಮ ದೇವರು ವೀರಮಾರ ದೇವರು ಹಾಗೆ ನಮ್ಮ ಮೂಲ ಸಾನ್ನಿಧ್ಯವಾದಂತ ಉಚ್ಚಂಗಿ ಸನ್ನಿಧಾನದಲ್ಲಿ ಸಹ ಪ್ರಾರ್ಥನೆ ಮಾಡಿಕೊಳ್ಳ ಸ್ವಾಮಿ ದೇವರ ಮಹಾಮಾಯಿ ಸನ್ನಿಧಾನದಲ್ಲಿ ತೋರಣ ಇರುವಂತ ಸಮಯ ಸುಮೂರ್ತ ಲಗ್ನದಲ್ಲಿ ದೇವಿ ಮಹಾಮಾಯಿ ಅನುಗ್ರಹ ಮಾಡಿಕೊಟ್ಟು ಮುಂದೆ ಆಗುವಂತ ಕರ್ತವ್ಯ ಒಳ್ಳೆ ರೀತಿಯಾಗಿ ಆ ಮಹಾಮಾಯಿ ದೇವಿ ಅನುಗ್ರಹ ಮಾಡಿಕೊಡ್ಬೇಕಾಗಿ ಮಹಾಮಾಯಿ ಸನ್ನಿಧಾನದಲ್ಲಿ ಮಹಾಗಣಪ ದೇವರ ಸನ್ನಿಧಾನದಲ್ಲಿ ಕೋರ್ಣಾಭಿಮಾನಿ ದೇವತಾಭ್ಯವನ್ನು ಆ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾರಿ ಸ್ವಾಮಿ ಧರ್ಮತಿ ದೈವ ಪುಣ್ಯತೋಮಿ ಅನಾದಿಗಳ ಮಹಾಮಾಯಿ ಸನ್ನಿಧಾನ ವಿಶೇಷವಾದ ವರ್ಷಂಪ್ರತಿ ಜಾತ್ರೆ ಮಹೋತ್ಸವ ತುಂಬಾದು ಈ ಸ್ಥಾನೋಡು ಸುರೋಕಾದ ಮಹಾಮಾಯಿ ಸನ್ನಿಧಾನ ತೋರಣ ದಿಲಗನೆ ಐದು ಒಕ್ಕ ಧರ್ಮದೇವ ಸನ್ನಿಧಾನ ಕಲ್ಲುಟ್ಟಿ ಕಲ್ಕುಡ ಸಾನಿದ್ದಳು ತೋರಣ ದೀಪಿಂಜಿ ಸಮಯ ಸ್ವಾಮಿ ಧರ್ಮದೇವಿಯ ಪರಿಪೂರ್ಣ ಭದ್ನಾದಿಗಳ ಮೇರೆ ಆಪಿಂಜಿ ಬೈಯಾಡು ಕಟ್ಟಿಕೊಳ್ಳ ಬರೆಬನ್ನು ಸ್ವೀಕಾರ ಮಲ್ಬಲೆ ಇತ್ತಿದ ಕಾಳು ಪೋಪಿಂಜಿಯ ಭಂಡಾರ ಅವಳು ಕಟ್ಟಿಡ ಆಪಿಂಜಿ ಮಹಾಮಾಯಿ ಸನ್ನಿಧಾನ ನವಕ ಪ್ರಧಾನ ಹೋಮಲ ಪಂಚಾಭಿಷೇಕ ಬಲ ಐದು ಒಕ್ಕ ಕಲ್ಪೋಕ್ಕ ಪೂಜೆ ಆಪಿಂಜಿ ದರ್ಶನ ಸೇವೆಲ ಮಹಾಮಾಯಿ ದೇವಿ ಪೂರ್ಣವಾದ ಅನುಗ್ರಹ ಕೂಡ ಐದು ಒಕ್ಕ ದೈವನ ಸಾನಿದ್ದು ಬೈಯಡ ಆಪಿಂಜ ಗಗ್ಗರ ಸೇವೆಲ ಒರ್ಲುಡು ಸ್ವೀಕಾರ ಮಾಡ್ಬೋದು ಬಲ್ಪಿಂಜಿ ಈ ಊರು ಗೌಡು ಗ್ರಾಮ ಗೌಡು ಭಕ್ತರ ಅಧ್ಯಕ್ಷರ ಮಂಡಳಿ ಗೌಡು ಬರ್ಪಿಂಜಿ ಯಾವ ರೀತಿ ವಿಘ್ನಲಾವ್ಡು ಅಡೆತಾಡಿದ್ನ ದೂರ ಮಲ್ತುಕೊಂಡು ವಿಶೇಷವಾದ ಗ್ರಾಮ ದೇವರ ಒಂದೇ ನಲ್ಪಗ ಪುತ್ತಿಗೆ ಸೋಮನಾಥ ದೇವರಿಲ್ಲ ಐದು ಒಕ್ಕ ಈ ಸನ್ನಿಧಾನ ಒಂದ್ಯ ಕೋಟೆಬೇಟ ಒಂದ್ಯ ವೀರಮಾರು ದೇವಿಲ್ಲ ಅಂಜನ ಈ ಗ್ರಾಮ ಒಂದ್ಯ ಐವೆಲ್ಲ ಸತ್ಯ ಇಲ್ಲ ಐದು ಬಾದು ಈ ಗ್ರಾಮ ಒಂದ್ಯ ಮಾಮ ಇಲ್ಲ ಐದು ಒಕ್ಕ ಕಲ್ಲುಡಿ ಕಲ್ಕೊಡ ಸನ್ನಿಧಾನ ಪ್ರಾರ್ಥನೆ ಮಲ್ತುಂಗ ತೋರಣ ದೀಪಿಂಜಿ ಗಳಿಗೆ ಯಾವ ರೀತಿಯ ವಿಷಯಗಳಿಗೆ ಇತ್ತು ನಾನು ದೂರ ಮಲ್ತೋದು ಅಮೃತ ಗಳಿಗೆ ಈ ಊರಾಗಲಿ ಗ್ರಾಮದಾಗಲಿ ಕೊಡ್ದು ಆ ಪಿಂಜಿ ಜಾತ್ರೆ ಮಹೋತ್ಸವ ಫುಲ್ಲು ನೆರವೇರಿದು ಮಹಾಮಯ ದೇವರು ಗಣಪತಿ ದೇವರು ಅನುಗ್ರಹ ಮಲ್ಪಡುವ ಬಂದ ದೇವರ ಸಾನ್ನಿಧಾನ ವಿಶೇಷವಾದ ತೋರಣಾಭಿಮಾನಿ ದೇವರು ಮಹಾಗಣಪತಿ ದೇವರು ಅನುಗ್ರಹ ಮಲ್ಪಡುವ ಬಂದ ತೋರಣಾಭಿಮಾನಿ ದೇವರ ಪ್ರಾರ್ಥನೆ
ಜಗದಂಬೆ ಅಂಬಾ ಭವಾನಿ ಪಾಲಿಸು ನಮ್ಮನು ಹೇ ಜಗಜನನಿ, ಹೇ ಜಗದಂಬೆ ಅಂಬಾ ಭವಾನಿ ಪಾಲಿಸು ನಮ್ಮನು ಹೇ ಜಗಜನನ. ಅನುಗ್ರಹ ಪಡೆದುಕೊಂಡು ಗುರು ಹಿರಿಯರು ಮಾಡಿದ ಕ್ರಮ ಪ್ರಕಾರವಾಗಿ ನಿನ್ನ ಹಾಲಪ್ಪ ಹೇಳುವಂತ ಉಚ್ಚಂಗಿ ದೇವಿಯ ಹಾಲಪ್ಪದ ದಿವಸ ಅದೇ ರೀತಿಯಾಗಿ ಮೂಲ ನಡೆಯಲ್ಲಿ ಮೂಲಗದಿಯಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ತೋರಣ ಮುಹೂರ್ತವನ್ನು ಮಾಡಿಕೊಂಡು
ಭಂಡಾರವನ್ನು ವಿಜೃಂಭಣೆಯಿಂದ ವಿರುದಾವಳಿಯಿಂದ ಈ ಅಶ್ವತ್ಥವರ್ಧ ಕಟ್ಟೆಯ ಸಂವಿಧಾನಕ್ಕೆ ತಂದು ವಿಶ್ವಕರ್ಮರ ಮುಖೇನವಾಗಿ ದೇವಿಯ ಬೊಂಬೆಯ ಬೇಕಾದ ಆ ಬೊಂಬೆಯನ್ನು ಬಿಟ್ಟುಕೊಟ್ಟ ಹಾಗೆ ಅದೇ ರೀತಿಯಾಗಿ ಬಿಂಬವನ್ನು ಶುದ್ಧಿ ಮಾಡಿಕೊಂಡು ಆ ನವಕಲಶಾಭಿಷೇಕ ಪೂರ್ವಕವಾಗಿ ಪ್ರಸನ್ನ ಕಾಲಪೂರ್ವಕವಾಗಿ ಮಾಡಿದಂತಹ ಪ್ರಸನ್ನ ಪೂಜೆಯಿಂದ ಉಚ್ಚಂಗಿ ದೇವಿಯ ಸಂವಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಮಾಡಿದಂತಹ ಕರ್ತವ್ಯದ ಆ ಒಂದು ಆ ಕರ್ಮಗಳು ಅದನ್ನೆಲ್ಲ ಉಚ್ಚಂಗಿ ದೇವಿಯು ಸ್ವೀಕಾರ ಮಾಡಿಕೊಂಡು ಹತ್ತು ಸಮಸ್ತರಿಗೂ ಗ್ರಾಮರಿಗೂ ಕೋಟೆಪೇಟೆಯವರಿಗೂ ಅದೇ ರೀತಿ ಆರಾಧನೆ ಮಾಡಿಕೊಂಡು ಬಂದವರಿಗೂ ಎಲ್ಲ ಭಕ್ತರಿಗೂ ಬೇಕಾದಂತಹ ಅನುಗ್ರಹವನ್ನು ಕೊಟ್ಟು ಉಂಟು ಮಾಡಿದಂತಹ ಹೊತ್ತು ಪರಿಪೂರ್ಣವಾದಂತಹ ಹದಿನಾರು ಕಲೆಯನ್ನು ಉಂಟಾಗಿಕೊಂಡು ಅಮೃತ ಭಾಗ್ಯವನ್ನು ಉಚ್ಚಂಗಿ ದೇವಿಯು ಹತ್ತು ಸಮಸ್ತರಿಗೆ ಅನುಗ್ರಹ ಮಾಡಿಕೊಡಬೇಕಾದ ಆಗತಕ್ಕಂಥ ಹಾರಪ್ಪದ ಸೇವೆಯನ್ನು ಬಂದು ಸ್ವೀಕಾರ ಮಾಡಿಕೊಂಡು ಭಕ್ತರಿಗೆ ಅನುಗ್ರಹ ಮಾಡಿಕೊಡ್ತೀನಿ.